ಹಾಯ್ ಹಲೋ ನಮಸ್ತೆ, ಝೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರು, ಒಂದು ಸಿನಿಮಾವನ್ನು ನಾವು ನೋಡಿ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಹ್ಯಾಂಗ್ ಓವರ್ ಇರಬೇಕಂತೆ. ಸೊ ಆ ಹ್ಯಾಂಗ್ ಓವರ್ ಕಾಡ್ತಾ ಇರಬೇಕಂತೆ. ಯಾಕಂಗಾಯಿತು ಚ ಹಂಗಾಗಬಾರ್ದಿತ್ತು, ಹಿಂಗಿರಬೇಕಿತ್ತು ಅಂತ ಹೇಳಿ. ಸೊ ಇದೀಗ 777 ಚಾರ್ಲಿ ಸಿನಿಮಾದ ಪ್ರೀಮಿಯರ್ ಶೋ ಎಲ್ಲ ಕಡೆ ಆಗಿದೆ. ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನು ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ, ನಿಜಕ್ಕೂ ಮೈ ಜುಮ್ ಅನಿಸುತ್ತೆ. ಸಿನಿಮಾವನ್ನು ನಾವು ನೋಡಲೇಬೇಕು ಅಂತ ಅನಿಸುತ್ತೆ. ಸೊ ನನ್ನ ಜೊತೆ ಇದೀಗ ರಕ್ಷಿತ್ ಶೆಟ್ಟಿ ಸರ್ ಇದ್ದಾರೆ. ಸೊ ಅವರ ಸಾರಥಿ ಆ ಸಿನಿಮಾದ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಏನ್ ಚೋಲ್ಲರ್? ಹುಷಾರಲ್ಲ ಸರ್. ಈ ಸಿನಿಮಾ ಒಂದು ರೀತಿಯಲ್ಲಿ ಹವಾ ಕ್ರಿಯೇಟ್ ಮಾಡಿದೆ. ಸಿನಿಮಾವನ್ನು ಮಿಸ್ ಮಾಡದೆ ನಾವಂತೂ ನೋಡಲೇಬೇಕು ಅಂತ ಹೇಳಿ ಜನ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಏನು ಹೇಳ್ತೀರ ನೀವು ಮೊದಲ ರಿಯಾಕ್ಷನ್? ಅಂದರೆ ನೀವು ಖುಷಿಯಲ್ಲಿದ್ದೀರಾ, ಮೊದಲೇ ಇವತ್ತು ಬರ್ತ್ಡೇ ಕೂಡ. ಹ್ಯಾಪಿ ಬರ್ತ್ಡೇ ಸರ್. ಅಲ್ಲ, ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್, ಯುನೋ, ಇಟ್ಸ್ 3 ವರ್ಷದ ಎಫರ್ಟ್ ಇದು. 167 ದಿವಸ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಯುನೋ, ಚಾರ್ಜ್ ಜೊತೆ ಶೂಟಿಂಗ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಐ ನೋ ಫಾರ್ ದ ಫ್ಯಾಕ್ಟ್ ದ್ಯಾಟ್ ಯುನೋ, ಇನ್ನೊಮ್ಮೆ 777 ಚಾರ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ, ನಮಗೂ ಮಾಡೋಕ್ಕಾಗಲ್ಲ, ಇನ್ನು ಯಾರೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ ವಿಲ್ ಯುನೋ, ಒನ್ಸ್ ಇನ್ ಅ ಲೈಫ್ ಟೈಮ್ ಕೈಂಡ್ ಆಫ್ ಪ್ರಾಜೆಕ್ಟ್. ಸೊ ಅಂಥ ಪ್ರಾಜೆಕ್ಟ್ ಇವಾಗ ತೆರೆ ಮೇಲೆ ಬರ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಒಂದು ಸಿನಿಮಾ ನಾನು ಈಗಾಗಲೇ ಹೇಳಿದೆ, ಹ್ಯಾಂಗ್ ಓವರ್ ಇರಬೇಕಂತ, ಹೆಚ್ಚು ಹಂಗೆ ಆಗಬಾರ್ದಿತ್ತು, ಹಿಂಗಿರಬೇಕಿತ್ತು, ಹಂಗಿರಬೇಕು ಅಂತ. ಸೊ ಅದು ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ ರಿಲೀಸ್ಗೂ ಮೊದಲೇ, ಪ್ರೀಮಿಯರ್ ಶೋ ನೋಡಿದಂಥವ್ರಿಗೆ. ಸೊ ಅದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ. ಅಂದರೆ ದಟ್ ವಾಸ್ ದ ಐಡಿಯಾ ರೈಟ್ ಫ್ರಮ್ ದ ಬಿಗಿನಿಂಗ್. 21 ಪ್ರೀಮಿಯರ್ ಶೋಸ್ ನಾವು ಅರೇಂಜ್ ಮಾಡೋಕ್ಕೆ ನಮ್ಗೆ ಫಸ್ಟ್ ಆಫ್ ಆಲ್ ಸಿನಿಮಾದ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಯುನೋ, ಐ ಆಲ್ವೇಸ್ ಬಿಲೀವ್ ದಟ್ ಕಾಂಟೆಂಟ್ ಶುಡ್ ಟಾಕ್. ನಾವು ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾದ ಕಾಂಟೆಂಟ್ ಮಾತಾಡಬೇಕು. ನಾವು ಹೋಗಿ ಯುನೋ, ಪ್ರಮೋಷನ್ಸ್ ನಾವು ಮಾಡೋ ಬದಲು ಸಿನಿಮಾನೇ ಪ್ರಮೋಟ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಯುನೋ, ಐ ಥಿಂಕ್ ಕರ್ನಾಟಕದಲ್ಲಿ ನನಗೆ ಗೊತ್ತು ಅಂದರೆ ಯುನೋ, ಒಂದು ಆಲ್ರೆಡಿ ದೊಡ್ಡ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರೆ, ಆಮೇಲೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕ್ಕೆ ಶುರು ಆದ ಕೂಡಲೇ ಯುನೋ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಬಟ್ ಹೊರಗಡೆ ಜನರದ್ದು ವರ್ಡ್ ಆಫ್ ಮೌತ್ ಬರೋಕ್ಕೇ ಅದು 2 ದಿವಸ ತೊಗೊಳುತ್ತಲ್ವ ರಿಲೀಸ್ ಆದಮೇಲೆ. ಸೊ ಅಲ್ಲಿವರೆಗೂ ನಮಗೆ ಇಫ್ ಯು ಸ್ಟಾರ್ಟ್ ಲೂಸಿಂಗ್ ದ ಸ್ಕ್ರೀನ್, ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ವಿಚ್ ಇಸ್ ವೈ ನಮ್ಗೆ ಆ ವರ್ಡ್ ಆಫ್ ಮೌತ್ ಸ್ಟಾರ್ಟಿಂಗಿಂದನೇ ಸ್ಪ್ರೆಡ್ ಆಗಲಿ ಅಂಥೇಳಿ ನಾವು ಫಸ್ಟಿಗೆ ಅದನ್ನು ಯುನೋ ರಿಲೀಸ್ ಮಾಡಿದ್ವಿ. ಈ ಲಕ್ನೋದ ಆಗಿರ್ಬೋದು, ದೆಹಲಿಯ ಚಿತ್ರಣವನ್ನು ನಾನು ಗಮನಿಸಿದೆ. ಸೊ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕೊಂಡು ಕೂತಿದ್ದು. ಸೊ ನೀವಲ್ಲಿ ಐ ಗೆಸ್ ನೀವು ಇದ್ರಿ ಅಂತ ಅನಿಸುತ್ತೆ, ನೀವು ಇದ್ರಿ ಹೆಂಗೆ ಇದನ್ನು ಇದು ಮಾಡಿದ್ರಿ? ಡೆಲ್ಲಿ ಶೋ ಅಲ್ಲಿದೆ ಅಂದರೆ ದ ಕಂಪ್ಲೀಟ್ ವೈಬ್ ಒಂದು ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದೆ ಈ ಸಿನಿಮಾ. ಬೈ ದ ಎಂಡ್ ಆಫ್ ದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಬೇರೆ ಯಾವುದೋ ಒಂದು ಝೋನ್ ಕರ್ಕೊಂಡು ಹೋಗ್ತಾ ಇದೆ. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಯಾವ ಸಿನಿಮಾದಲ್ಲೂ ನೀವು ಪಡ್ಕೊಂಡಿರಲ್ಲ. ತುಂಬ ಬೇರೆ ಥರದ್ದೊಂದು ಎಕ್ಸ್ಪೀರಿಯನ್ಸ್, ಅದನ್ನು ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈಗ 10 June ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮದೇ ಸ್ಟೈಲಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಅಂತ ಝೀ ಕನ್ನಡ ಕಡೆಯಿಂದ ಹೇಳೋದಾದರೆ? ಅದೇ, ನಾನು ಆವಾಗಲೇ ಹೇಳಿದಂಗೆ ನೀವು ಸುಮಾರು ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿರ್ತೀರ. ಬಟ್ ಯುನೋ, ಈ ಸಿನಿಮಾದ ವಿಜುವಲ್ಸ್, ಮ್ಯೂಸಿಕ್, ಸೌಂಡ್ ಡಿಸೈನ್ ಯಾವ ಥರ ಇವಾಗ ಮೂಡ್ ಬಂದಿದೆ ಅಂತಂದರೆ, ನಿಮಗೆ ಸ್ಟಾರ್ಟಿಂಗಿಂದನೂ ಒಂದು 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 ಒಳ್ಳೆ ಜರ್ನಿ ಅಲ್ಲಿ ಅಂದರೆ ಆ ಯಾವುದೋ ಒಂದು ಸರ್ರಿಯಲ್ ವರ್ಲ್ಡಿಗೆ ಸ್ಲೋವಾಗಿ ಅದು ಕರ್ಕೊಂಡು ಹೋಗ್ತಾ ಕೊನೆಗೆ ಹೋಗಿ ಆ ವರ್ಲ್ಡ್ನ ನಿಮಗೆ ಏನೋ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮನ್ನು ಒಂದು ಬೇರೆಯೇ ಜಗತ್ತಲ್ಲಿ ಯುನೋ ಆ ವಿಜುವಲ್ಸ್ ಮತ್ತು ಯುನೋ ಮ್ಯೂಸಿಕ್ ಎಲ್ಲ ಅಲ್ಲಿ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನು ಬೇರೆಯೇ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಮೋಸ್ಟ್ಲಿ ಯು ವುಂಟ್ ಹ್ಯಾವ್ ಹ್ಯಾಡ್ ಇನ್ ಎನಿ ಅದರ್ ಫಿಲ್ಮ್. ಸೊ ಆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಕ್ಕೆ ನೀವು ಥಿಯೇಟ್ರಲ್ಲಿ ಬಂದು ಆ ಯುನೋ ಆ ಸಿನಿಮಾನ ನೋಡಬೇಕು. ಐ ಆಮ್ ಶೋರ್ ದ್ಯಾಟ್ ಯುನೋ ಯು ಗೈಸ್ ವಿಲ್ ಫಾಲ್ ಇನ್ ಲವ್ ವಿತ್ ದ ಐಡಿಯಾ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್ ಸರ್. ಎಸ್ ವೀಕ್ಷಕರೇ, ಇದು ರಕ್ಷಿತ್ ಶೆಟ್ಟಿ ಅವರ ಮಾತುಗಳು. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.